ಹಾಯ್ ಫ್ರೆಂಡ್ಸ್, ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ರುಚಿಕರವಾದಂತಹ ರೋಡ್ ಸೈಡ್ನಲ್ಲಿ ಸಿಗೋವಂತಹ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಗೋಬಿ ಮಂಚೂರಿ ಅಷ್ಟು ರುಚಿಯಾಗೋದಕ್ಕೆ ರೋಡ್ ಸೈಡಲ್ಲಿ ಏನು ಕಾರಣ ಅಂತ ಹೇಳಿ ಕೂಡ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನೋಡಿ, ನಾನು ಹೂಕೋಸನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಬಿಸಿನೀರಿಗೆ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೂಕೋಸನ್ನ ಕಟ್ ಮಾಡಿ ಇದರಲ್ಲಿ ಹಾಕಬೇಕು. ಹೂಕೋಸಲ್ಲಿ ತುಂಬಾ ಹುಳಗಳಿರ್ತವೆ, ಸೊ ಹಾಗಾಗಿ ನಾವು ಬಿಸಿನೀರಿಗೆ ಉಪ್ಪು ಹಾಕಿ ಈ ಕಟ್ ಮಾಡಿರೋವಂತಹ ಹೂಕೋಸನ್ನು ಅದರಲ್ಲಿ ಹಾಕೋದ್ರಿಂದ ಅದರಲ್ಲಿರೋವಂತಹ ಹುಳಗಳೆಲ್ಲ ಹೊರಗೆ ಬರುತ್ತೆ. ಸೊ ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಹೊರಗಡೆ ಅವ್ರಿಗೆ ಇಷ್ಟೆಲ್ಲ ಟೈಮ್ ಇರೋದಿಲ್ಲ, ಡೈರೆಕ್ಟಾಗಿ ಹೂಕೋಸನ್ನ ಕಟ್ ಮಾಡ್ತಾರೆ, ಹಾಗೆ ಮಾಮೂಲಿ ವಾಶ್ ಮಾಡ್ತಾರೆ, ಅಲ್ಲಿ ಅದನ್ನೇ ಹಾಕ್ತಾರೆ. ನಾವು ಅದನ್ನೇ ರುಚಿಕರವಾಗಿದೆ ಅಂತ ಹೇಳಿ ತಿನ್ಕೊಂಡು ಬರ್ತೀವಿ. ಬಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇದೊಂದು ಅಡ್ವಾಂಟೇಜ್, ನಮಗೆ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಅದರಲ್ಲಿರೋವಂತಹ ಹುಳಗಳನ್ನೆಲ್ಲ ತೆಗೆದುಬಿಟ್ಟು ನಾವು ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ಬೋದು. ಬಟ್ ನಾನು ಗೋಬಿ ಮಂಚೂರಿನ ಹೆಲ್ತಿ ಅಂತ ಹೇಳಿ ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ಗೋಬಿ ಆ್ಯಕ್ಚುಲಿ ಹೆಲ್ತಿಗೆ ಒಳ್ಳೆಯದು, ಬಟ್ ನಾವು ಇದಕ್ಕೆ ಯೂಸ್ ಮಾಡುವಂತಹ ಅಷ್ಟು ಐಟಮ್ಸ್ಗಳು ಕೂಡ ಹೆಲ್ತಿಗೆ ಒಳ್ಳೆಯದಲ್ಲ ಅದು. ನಾವು ಯಾಕಂದರೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಯೂಸ್ ಮಾಡೇ ಮಾಡೋದು, ಮತ್ತು ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಅಂದರೆ ಅಜಿನೋಮೋಟೋ ಕೂಡ ಹಾಕಿರ್ತಾರೆ. ಸೊ ಇದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ, ಅದರಿಂದ ಕ್ಯಾನ್ಸರ್ ಕೂಡ ಬರುತ್ತೆ. ನೋಡಿ, ನಾನು ಗೋಬಿನ ಈ ರೀತಿ ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾನು ಬಿಸಿನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡ್ಕೊಬಾರ್ದು, ತುಂಬ ದೊಡ್ಡದಾಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಅಪರೂಪಕ್ಕೆ ಒಂದೊಂದ್ಸಲ ಮಾಡ್ಕೊಂಡು ತಿನ್ಬೋದು, ತಿಂಗಳಿಗೆ ಒಂದ್ಸಲ ಅಥವಾ ಎರಡು ತಿಂಗಳಿಗೆ ಒಂದ್ಸಲ ಮಾಡ್ಕೊಂಡು ತಿನ್ನೋದು ಓಕೆ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಗೋಬಿ ಮಂಚೂರಿ ಪಾನಿಪುರಿ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಪಾನಿಪುರಿ ಆದರೂ ಅಟ್ಲೀಸ್ಟ್ ಓಕೆ, ಅದರಲ್ಲಿ ನಾವು ಗೋಧಿ ಹಿಟ್ಟನ್ನ ಬಳಸಿಬಿಟ್ಟು ಮನೆಯಲ್ಲೇ ಒಳ್ಳೆ ಎಣ್ಣೆ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಅದನ್ನು ಕೂಡ ರೆಸಿಪಿ ಹಾಕಿದ್ದೀನಿ ನಾನು, ಅದನ್ನು ನೋಡಿ. ಬಟ್ ಗೋಬಿ ನಾನು ಪ್ರಿಫರ್ ಮಾಡೋದಿಲ್ಲ, ಯಾಕಂದರೆ ಇದರಲ್ಲಿ ಕಂಪ್ಲೀಟಾಗಿ ಮೈದಾ ಯೂಸ್ ಮಾಡ್ತೀವಿ, ರೆಡ್ ಕಲರ್ನ ಯೂಸ್ ಮಾಡ್ತೀವಿ, ಮತ್ತು ಟೇಸ್ಟಿಂಗ್ ಪೌಡರ್ ಕೂಡ ಯೂಸ್ ಮಾಡ್ತಾರೆ. ಈಗ ನೋಡಿ, ನಾನು ಬಿಸಿನೀರಲ್ಲಿ ಹಾಕಿ ಈ ರೀತಿ ಇಟ್ಟು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಬಿಡ್ತೀನಿ. ನಾನು ಇನ್ನೊಂದು ಸ್ವಲ್ಪ ನೀರು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಗಂಟೆ ಇದನ್ನು ಬಿಡ್ತಾ ಇದ್ದೀನಿ. ಅರ್ಧ ಗಂಟೆ ಆಗಿದೆ, ಈಗ ನೀರನ್ನೆಲ್ಲ ಬಸ್ದುಬಿಟ್ಟು ಇದನ್ನು ಒಂದ್ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಗೋಬಿಯಲ್ಲೂ ಕೂಡ ಅಷ್ಟೇ, ಹುಳ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಕೆಮಿಕಲ್ಸ್ ಇರೋವಂತಹ ಔಷಧಿಗಳನ್ನು ತುಂಬಾ ಬಳಸ್ತಾರೆ. ಬಟ್ ಯಾವ ಗೋಬಿಯಲ್ಲಿ ಹುಳ ಇರುತ್ತೋ ಅದು ಕೆಮಿಕಲ್ ಇರಲ್ಲ ಅಂತ. ಈಗ ಇದು ಕಂಪ್ಲೀಟಾಗಿ ವಾಶ್ ಮಾಡಿಬಿಟ್ಟು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ, ಒಂದು ಕಪ್ನಷ್ಟು, ಮುಕ್ಕಾಲು ಕಪ್ನಷ್ಟು ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಅಂದರೆ ನಾವು ಮೈದಾ 60% ತೊಗೊಂಡ್ರೆ 40%ಷ್ಟು ಕಾರ್ನ್ಫ್ಲೋರ್ನ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ನಾನು ಟೇಸ್ಟಿಂಗ್ ಪೌಡರ್ ಅಂತ ಹೇಳಿದೆ ಅಲ್ಲ, ಇದೇ ಅದು, 10 ರೂಪಾಯಿ ಕೊಟ್ಟರೆ ನೋಡಿ ಇಷ್ಟು ಸಿಗುತ್ತೆ. ಇದನ್ನು ಅಂಗಡಿಗಳಲ್ಲಿ 1 ಸ್ಪೂನ್ನಷ್ಟು ಹಾಕ್ತಾರೆ, ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಒಳ್ಳೆಯದಲ್ಲ ಅಂತ. ನೆಕ್ಸ್ಟ್ ಇಲ್ಲಿ ನಾನು ಕಾಳುಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ನಷ್ಟು ಗರಂ ಮಸಾಲ, 1 ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಳ್ಳೆ ಕ್ವಾಲಿಟಿದು ಫುಡ್ ಕಲರ್ನ ತೊಗೊಂಡಿದ್ದೀನಿ, ಇಲ್ಲಿ ರೆಡ್ ಕಲರ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಬೋದು. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಆಮೇಲೆ ನೀರನ್ನ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನಾವಿಲ್ಲಿ ರೆಡ್ ಕಲರ್ ಯೂಸ್ ಮಾಡೋದು ಬೇಡ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಸಿಗುತ್ತೆ, ಅಂದರೆ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಕೂಡ ಬಳಸ್ಕೊಳ್ಬೋದು ರೆಡ್ ಕಲರ್ಗೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಹೆಲ್ತಿ ಆಗಿರುವಂಥದ್ದು ಏನೂ ಇಲ್ಲ, ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೆಯದೇ ಅಲ್ಲ. ಬಟ್ ಏನಂದರೆ ಮಕ್ಕಳು ಹಠ ಮಾಡ್ತಾರೆ, ಯಾವಾಗಲೂ ಬೇಕು ಬೇಕು ಅಂತಾರೆ, ಹೊರಗಡೆ ಟೇಸ್ಟಿಂಗ್ ಪೌಡ್ರ್ ಎಲ್ಲ ಬಳಸಿರ್ತಾರೆ, ಆ ಥರ ತಿನ್ನೋ ಬದಲು ಅಪರೂಪಕ್ಕೆ ಒಂದೊಂದ್ಸಲ ಮನೆಯಲ್ಲಿ ಈ ರೀತಿ ಹೆಲ್ತಿಯಾಗಿ ಮಾಡಿಕೊಡೋದು ಒಳ್ಳೆಯದು. ಇದು ಆಗಿದೆ. ಈಗ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಈಗ ವಾಶ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಹೂಕೋಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮೈದಾ ಕಾರ್ನ್ಫ್ಲೋರ್ ಏನು ಮಿಕ್ಸ್ ಮಾಡಿದ್ದೆ ಅಲ್ಲ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನೀಟಾಗಿ ಕೋಟ್ ಆಗಬೇಕು ಹೂಕೋಸಿಗೆ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು.
ಸ್ವಲ್ಪ ಹಿಡಿಸುತ್ತೆ, ಹಾಗಾಗಿ ನಾನು ಸ್ವಲ್ಪ ನಾನು ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಗಿದೆ ನೋಡಿ, ಈ ರೀತಿ ನಾನು ಗೋಬಿನ ತಗೊಂಡು ಈಗ ಕಾದಿರುವಂತಹ ಎಣ್ಣೆಯಲ್ಲಿ ಒಂದೊಂದೇ ಗೋಬಿನ ಈ ಥರ ಬಿಡ್ತಾ ಹೋಗ್ತಾ ಇದ್ದೀನಿ. ನಾನೇನು ಮಾಡ್ತಾ ಇದ್ದೀನಲ್ಲ, ಇದೇ ಮೆಥಡ್ನ ಫಾಲೋ ಮಾಡಿದ್ರೆ ಹೊರಗಡೆ ಸಿಗುತ್ತಲ್ಲ ಅದೇ ಟೇಸ್ಟಲ್ಲಿ ನಿಮಗೆ ಗೋಬಿ ರೆಡಿಯಾಗುತ್ತೆ. ಕ್ರಿಸ್ಪಿಯಾಗೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನಾವು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ನ ಅಳತೆ ಕರೆಕ್ಟಾಗಿ ತೊಗೊಳ್ಬೇಕು, ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಕೆಲವು ಸಲ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ನಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರಬೇಕು ಅನ್ನೋದಾದರೆ ಅದೇ ಅಳತೆನ ಫಾಲೋ ಮಾಡಿ. 60-40 ಅಳತೆಯಲ್ಲಿ ನಾವು ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟನ್ನ ತೊಗೊಳ್ಬೇಕು. ಈಗ ನೋಡಿ, ಈಗ ಆಗಿದೆ. ಇದನ್ನು ಈ ಥರ ಸ್ವಲ್ಪ ಹೊರಳಾಡಿಸ್ಬೇಕು ಎಣ್ಣೆಯಲ್ಲೇ, ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಈ ರೀತಿ ಮಾಡ್ಕೊಳ್ಬೇಕು. ಫುಡ್ ಕಲರ್ನ ಇನ್ನೂ ಸ್ವಲ್ಪ ಹಾಕಿದ್ರೆ ಇನ್ನೂ ಹೊರಗಡೆ ಎಲ್ಲ ಇರುತ್ತಲ್ಲ ರೆಡ್ ಕಲರ್, ಅದೇ ರೀತಿ ಕಾಣಿಸುತ್ತೆ. ಬಟ್ ನನಗೆ ಫುಡ್ ಕಲರ್ ಅಷ್ಟೊಂದು ಹಾಕೋದಕ್ಕೆ ಇಷ್ಟ ಇಲ್ಲ, ವಿಡಿಯೋಗೋಸ್ಕರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈ ಥರ ಹೊರಳಾಡಿಸ್ತಾನೇ ಇರಬೇಕು. ಇವಾಗ ನೋಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಗೋಬಿ ರೆಡಿಯಾಗಿದೆ. ಈಗ ಗೋಬಿ ಮಂಚೂರಿ ಮಾಡಬೇಕಲ್ವಾ, ಸೊ ಹಾಗಾಗಿ ನಾನು ಒಂದು ಪಾತ್ರೆಗೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ. ಇದಿಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸೋಯಾ ಸಾಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಒಂದು ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಈ ಬೌಲಲ್ಲಿ ಒಂದು ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ನಷ್ಟು ನೀರನ್ನ ಹಾಕಿ ಗಂಟಿಲ್ದಂಗೆ ಕಲಸಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಜಾಸ್ತಿ ಹಾಕೋದು ಬಿಡ, ಒಂದು 1/2 ಸ್ಪೂನ್ನಷ್ಟು ಹಾಕಿದ್ರೆ ಸಾಕು. ಈಗ ನೆಕ್ಸ್ಟು ನಾನು ಇದಕ್ಕೆ ವಿನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ವಿನೆಗರ್ನ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ಇದಿಷ್ಟನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಡ್ರೈ ಗೋಬಿ ಏನು ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ ನೋಡಿ. ಈ ರೀತಿ ನಾವು ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಗೋಬಿ ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ಸೇಮ್ ಹೊರಗಡೆ ಎಲ್ಲ ಸಿಗುತ್ತಲ್ಲ ಅದೇ ರೀತಿಯಾಗಿ ಆಗಿದೆ. ಕಲರ್ ಕೂಡ ಹಾಗೆ ಇದೆ. ಇದರ ಜೊತೆಗೆ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ರುಚಿಕರವಾಗಿ ಆಗುತ್ತೆ. ಜೊತೆಗೆ ನಮಗೆ ಹೊರಗಡೆ ಸಿಗುತ್ತಲ್ಲ ಅದೇ ಟೇಸ್ಟು ಮನೆಯಲ್ಲೇ ರೆಡಿಯಾಗುತ್ತೆ. ನೀವು ಕೂಡ ಈ ರೆಸಿಪಿನ ರೆಗ್ಯುಲರ್ ಆಗಿ ಬೇಡ, ಅಪರೂಪಕ್ಕೆ ಒಮ್ಮೆ ಯಾವಾಗಲಾದರೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.